ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಚಲ್ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ, ನೀವು ಡೆಮೋಲೇ ನೋಡಿದ್ದೀರಲ್ವ, ಈ ರೀತಿ ಒಂದು ಟ್ರೆಂಡಿಂಗ್ ಬಾಸ್ ಅಟಿಟ್ಯೂಡ್ ಸ್ಟೇಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನಾವು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ, ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ. ಫಸ್ಟು ನೀವು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿ. ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿರಿ ಅಂತ ಅಂದರೆ ಇಲ್ಲಿ ಆಡಿಯೋ ಇರುತ್ತೆ, ಮತ್ತು ಇಲ್ಲಿ ಬೀಟ್ ಮಾರ್ಕ್ಗಳನ್ನ ಕ್ರಿಯೇಟ್ ಮಾಡಿರ್ತೀನಿ. ಒಂದೊಂದು ಬೀಟ್ಗೂ ಒಂದೊಂದು ಫೋಟೋ ಆ್ಯಡ್ ಮಾಡ್ಕೊಬೋದು. ನಿಮ್ಮ ಹತ್ರ ಜಾಸ್ತಿ ಫೋಟೋ ಇದೆ ಅಂದರೆ, ಫೋಟೋ ಜಾಸ್ತಿ ಇಲ್ಲ ಅಂದರೆ ಒಂದೇ ಫೋಟೋದಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ, ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಳ್ಳಿ, ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋ ಸೆಲೆಕ್ಟ್ ಮಾಡಿ. ಟಾಪಲ್ಲಿ ಇತ್ತು ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ, ಫಿಫ್ತ್ ಆಪ್ಷನ್, ಇಲ್ಲಿ ಟ್ಯಾಪ್ ಮಾಡಿ ರೇಷ್ಯೂ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ನೆಕ್ಸ್ಟ್ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಮೂವ್ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಕ್ಚರ್ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಳಿ ಅಂದರೆ ಯಾವ ರೀತಿ ಬೇಕಾ ರೀತಿ, ಮತ್ತು ಮೂವ್ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲೈನ್ ಮಾಡ್ಕೊಬೋದು ಯಾವ ರೀತಿ ಬೇಕಾ ರೀತಿ. ನಂತರ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದೆ ಅಂದರೆ ಫೋಟೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಪ್ರತಿಯೊಂದು ಬೀಟ್ ಮಾರ್ಕ್ ಹತ್ರನೂ ಪಿಕ್ಚರ್ನ ಸ್ಪ್ಲಿಟ್ ಮಾಡ್ಕೊತ ಬರಬೇಕಾಗುತ್ತೆ. ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ಈ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಸಾರಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿ, ಟಾಪಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು SAT ಅಂತ ಟೈಪ್ ಮಾಡಿ, ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಸೆಲೆಕ್ಟ್ ಮಾಡಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಒಂದು +10 ನಿಲ್ಸ್ಕೊಳ್ಳಿ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಒಂದು +10 ನಿಲ್ಸ್ಕೊಳ್ಳಿ. ನಿಲ್ಸ್ಕೊಂಡು ನಂತರ ಮೊದಲನೇ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಸೇಮ್ ಸೆಕೆಂಡ್ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಕಂಪ್ಲೀಟ್ ಎಂಡ್ವರೆಗೂ ಕೂಡ ಬೀಟ್ ಟು ಬೀಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಮೇಜನ್ನು ಈ ರೀತಿ ಸ್ಪ್ಲಿಟ್ ಮಾಡ್ಕೊತ ಬರಬೇಕಾಗುತ್ತೆ. ಈ ರೀತಿ ಸ್ಪ್ಲಿಟ್ ಮಾಡಿದ ನಂತರ ನೆಕ್ಸ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಕಂಪ್ಲೀಟ್ಲಿ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದರೆ ಅಂದರೆ ಶೇಕ್ ಎಫೆಕ್ಟ್ನ ನಿಮಗೆ ಕೊಟ್ಟಿರ್ತೀನಿ, ಶೇಕ್ ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟಲ್ಲಿ ನಿಮಗೆ CC ಎಫೆಕ್ಟ್ ಇರುತ್ತೆ, ನಂತರ ಕೆಳಗಡೆ ನಿಮಗೆ ಎಷ್ಟು ಪಿಕ್ಚರ್ ಸ್ಪ್ಲಿಟ್ ಆಗಿದೆ ಅಷ್ಟು ಶೇಕ್ ಎಫೆಕ್ಟ್ನ ನಾನು ನಿಮಗೆ ಕೊಟ್ಟಿರ್ತೀನಿ, ಓಕೆನಾ? ಸೊ ಇಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ ಇರುತ್ತಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಹತ್ರ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಎಫೆಕ್ಟನ್ನು ಕಾಪಿ ಮಾಡಿದ ನಂತರ ಇನ್ನು ನೆಕ್ಸ್ಟು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಕೆಳಗಡೆಗೆ ಸ್ವೈಪ್ ಮಾಡಬೇಕಾಗುತ್ತೆ. ಮೊದಲನೇ ಇಮೇಜ್ ಏನಿರುತ್ತೋ ಮೊದಲನೇ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಪೇಸ್ಟ್ ಮಾಡಿದ ನಂತರ ಇನ್ನು ಫಸ್ಟ್ ಪಿಕ್ಚರ್ಗೆ ಫಸ್ಟ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ, ಇನ್ನು ಸೆಕೆಂಡ್ ಪಿಕ್ಚರ್ಗೆ ಸೆಕೆಂಡ್ ಎಫೆಕ್ಟ್. ಸೊ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ್ದ ನಂತರ ಸೇಮ್ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿದೆ, ಸೊ ಎರಡನೇ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬ್ಯಾಕಿಗೆ ಬಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಜ್ ಆಗಿದೆ, ಸೊ ಸೆಕೆಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಪ್ಲೀಟ್ ಎಂಡ್ವರೆಗೂ ಕೂಡ ಎಷ್ಟೆಷ್ಟು ಪಿಕ್ಚರ್ನ ಸ್ಪ್ಲಿಟ್ ಮಾಡಿರ್ತೋ ಅಷ್ಟು ಪಿಕ್ಚರ್ಗೂ ಕೂಡ ಶೇಕ್ ಎಫೆಕ್ಟ್ನ ತೊಗೊಂಡು ಬನ್ನಿ, ಪೇಸ್ಟ್ ಮಾಡಿ, ಬೀಟ್ ಮಾರ್ಕಿಗೆ ತಂದು ಪೇಸ್ಟ್ ಮಾಡಬೇಕಾಗತ್ತೆ. ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ, ಬಟ್ ನಾನು ಎಲ್ಲದಕ್ಕೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ್ಯಡ್ ಮಾಡಿದ ನಂತರ ಏನು CC ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. CC ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡಬೇಕು ಅಂದರೆ, ನೀವು ಬ್ಯಾಕಿಗೆ ಬರಬೇಕಾಗತ್ತೆ, ಬೀಟ್ ಮಾರ್ಕ್ ಪ್ರೊಜೆಕ್ಟಿಂದ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ ನಂತರ ಶೇಕ್ ಎಫೆಕ್ಟ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಶೇಕ್ ಎಫೆಕ್ಟ್ನ ಓಪನ್ ಮಾಡಿದ ನಂತರ ನಿಮಗೆ CC ಎಫೆಕ್ಟ್ ಇರುತ್ತೆ, ಸ್ಟಾರ್ಟಿಂಗ್ CC1, CC2, CC3, CC4 ಅಂತ. ಮೊದಲನೇ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಎರಡನೇ ಲೇಯರ್ನ ಜಸ್ಟ್ ಮಾರ್ಕ್ ಮಾಡೋ ರೀತಿ ಸೆಲೆಕ್ಟ್ ಮಾಡಿ, ಮೂರನೇ ಲೇಯರ್ನು ಕೂಡ ಸೆಲೆಕ್ಟ್ ಮಾಡಿ, ನಾಲ್ಕನೇ ಲೇಯರ್ನು ಕೂಡ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ಲೇಯರ್ ಸಿಂಬಲ್ಲು, ಕಾಪಿ 4 ಲೇಯರ್ ಅಂತ ಇರುತ್ತೆ. ಕಾಪಿ 4 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಾಲ್ಕು ಲೇಯರ್ ಕಾಪಿ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ, ಪೇಸ್ಟ್ 4 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ CC ಎಫೆಕ್ಟ್ ಆ್ಯಡ್ ಆಗುತ್ತೆ. ಒಂದ್ಸರಿ ವಿಡಿಯೋ ಪ್ಲೇ ಮಾಡಿ, ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಏನಾಗ್ತಿರುತ್ತೆ ಅಂದರೆ, ಸ್ಟಡಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನಾದರೂ ಫಾಲೋ ಮಾಡಿದ್ರಿ ಅಂದರೆ, ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು.